ನಮ್ಮ ಎಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಹಾಲಿ ಸಂಸತ್ ಸದಸ್ಯರು ಆದಂಥ ಮಾರ್ಗದರ್ಶಕರಾದ ನಮ್ಮ ಬಿ ಕೆ ಹರಿಪ್ರಸಾದ್ ಅವರ ಸ್ಫೂರ್ತಿ ಮತ್ತು ಮಾರ್ಗದರ್ಶನದ ಮೇರೆಗೆ ಈ ದಿನ ಒಂದು ಕಾರ್ಯಕ್ರಮ, ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವರ ಇಚ್ಛೆಯ ಮೇರೆಗೆ ಇವತ್ತು ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ, ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದೆ. ಗೌರವ ನ್ಯಾಯಾಧೀಶರಾದ ಹೆಚ್ ಎನ್ ನಾಗಮೋಹನ್ ದಾಸ್ ಅವರು, ಭಾರತದ ಸಂವಿಧಾನದ 370ನೇ ವಿಧಿ ಇವತ್ತು ದೇಶದ ಜನರಿಗೆ ಮತ್ತು ನಾಗರಿಕರಿಗೆ ಜಾಗೃತಗೊಳಿಸಲಿಕ್ಕೆ ಅವರಿಂದ ಉಪನ್ಯಾಸ ಬಹಳ ಪ್ರಮುಖವಾದ ಒಂದು ಅಂಶ ಅಂತ ತಿಳ್ಕೊಂಡು, ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದಲೂ ವಕೀಲ ವೃತ್ತಿಯನ್ನು ಅವರು ಆರ್ಯ ವಾಗ್ಮಿಗಳು, ಬರಹಗಾರರು ಆಗಿರುವ ಇವರು ಚಿಂತನಾಪರವಾದ ಮುಖ್ಯವಾದ ಪುಸ್ತಕಗಳನ್ನು, ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಸಮಾಜವಾದ, ಕರ್ನಾಟಕದಲ್ಲಿ ನ್ಯಾಯಾಂಗ, ಅಸ್ಪೃಶ್ಯತೆ, ಸಮಾಜ ಮತ್ತು ಕಾನೂನು, ಅರಿವು ಬೆಳಕು, ಮಹಿಳಾ ಅಸಮಾನತೆ, ಚಾಲೆಂಜಸ್ ಆ್ಯಂಡ್ ಪ್ರಾಬ್ಲಮ್ಸ್ ಬಿಫೋರ್ ಯಂಗ್ ಲಾಯರ್ಸ್, ಚಾಲೆಂಜಸ್ ಟು ದ ಕಾನ್ಸ್ಟಿಟ್ಯೂಷನ್, ಮತ್ತು ಜಾಗತಿಕ ಧುರೀಣ ಡಾಕ್ಟರ್ ಅಂಬೇಡ್ಕರ್, ಇಂಥ ಒಬ್ಬ ವಾಗ್ಮಿಗಳನ್ನು ನಾವು ಈ ಭಾರತ ಸಂವಿಧಾನ 380ನೇ ವಿಧಿ ಬಗ್ಗೆ ಉಪನ್ಯಾಸವನ್ನು ಕೊಡಬೇಕು ಅಂತ ಕರೆದಾಗ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಅವರನ್ನು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಬೆಂಗಳೂರಿಗರ ಪರವಾಗಿ ಹಾರ್ದಿಕವಾದಂಥ ಸುಸ್ವಾಗತವನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ರಾಮ್ ಪುನ್ಯಾನಿ ಅವರೇ, ಡಾಕ್ಟರ್ ಎಂ ಎಸ್ ಆಶಾದೇವಿ ಅವರೇ, ಜಿ ಕೃಷ್ಣಪ್ಪನವರೇ, ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯರು, ಪ್ರೊಫೆಸರ್ ರಾಮ್ ಪುನ್ಯಾನಿ ಅವರು ಭಾಳ ಚೆನ್ನಾಗಿ ವಿಷಯನ ಮಂಡಿಸಿದ್ದಾರೆ. ನಮ್ಮೆಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ವಿಚಾರನ ಮಂಡಿಸೋದ್ರ ಜೊತೆಗೆ ನಮ್ಮ ಮುಂದಿನ ಕರ್ತವ್ಯ ಏನು ಅನ್ನೋದ್ರ ಬಗ್ಗೂ ಸ್ಪಷ್ಟವಾಗಿ ತಿಳಿಪಡಿಸಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯರೆ, ನಾನು ಯಾವುದೇ ರಾಜಕೀಯ ಪಕ್ಷದ ಸದಸ್ಯನಲ್ಲ, ಯಾವುದೇ ರಾಜಕೀಯ ಪಕ್ಷದ ವಕ್ತಾರನೂ ಅಲ್ಲ. ಆತ್ಮೀಯರಾದಂಥ ಹರಿಪ್ರಸಾದ್ ಅವರು ಇಂಥ ವಿಚಾರದ ಬಗ್ಗೆ ನೀವು ಬಂದು ಮಾತಾಡಬೇಕು ಅಂತಂದಾಗ ಅವರ ನನ್ನ ವಿಶ್ವಾಸ ಸುಮಾರು 40 ವರ್ಷಗಳಿಂದ ಹಿಂದಿದ್ದು, ಅದಕ್ಕೆ ಗೌರವ ಕೊಟ್ಟು ನಾನು ಇನ್ನು ಮುಂದೆ ಬಂದು ನಿಂತಿದ್ದೀನಿ. ನಾನು ಪ್ರಸ್ತಾಪಿಸ್ತಕ್ಕಂಥ ಕೆಲವೇ ವಿಷಯಗಳು ನನ್ನ ಸ್ವಂತ ಅಭಿಪ್ರಾಯಗಳು, ನಿಮಗಿಷ್ಟ ಇದ್ದರೆ ಸ್ವೀಕರಿಸ್ಬೋದು, ನಿಮಗಿಷ್ಟ ಇಲ್ಲ ಅಂದರೆ ಬಿಟ್ಟುಬಿಡ್ಬೋದು. ಅಥವಾ ನಿಮ್ಮ ಮನಸ್ಸಿಗೆ ಏನಾದರೂ ಇಲ್ಲ, ನೀವು ಇದನ್ನು ತಿದ್ಕೋಬೇಕು ಅಂತ ಹೇಳಿದರೆ ಗೌರವವಾಗಿ ಅದನ್ನು ನಾನು ಸ್ವೀಕರಿಸ್ತೀನಿ. ಇವತ್ತು ನನಗೆ ಭಾಳ ಸಂತೋಷ ಆಗಿದ್ದೇನು ಅಂತಂತಂದರೆ, ತಾತ್ವಿಕ ನೆಲೆಗಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಕಟ್ಟದೇ ಇದ್ದರೆ ಸಾಮ್ರಾಜ್ಯಗಳೇ ಕುಸಿದೋಗ್ತವೆ. ಇತ್ತೀಚೆಗೆ ನಾವು ಕರ್ನಾಟಕದಲ್ಲೆಲ್ಲ, ಇಡೀ ದೇಶಾದ್ಯಂತ ಈ ಬೆಳವಣಿಗೆಯನ್ನು, ರಾಜಕೀಯ ಜೀವನದಲ್ಲಿ ತಾತ್ವಿಕತೆಯ ಕೊರತೆಯ ಕಾರಣವಾಗಿ ನೈತಿಕತೆ ದಿವಾಳಿಯಾಗಿ ಜನಪ್ರತಿನಿಧಿಗಳು ಮಾರಾಟ ಆಗ್ತಕ್ಕಂಥದ್ದು, ಪಕ್ಷಾಂತರ ಮಾಡ್ತಕ್ಕಂಥದ್ದು, ಅಧಿಕಾರ ಮತ್ತು ಹಣಕ್ಕಾಗಿ ಸ್ವಾರ್ಥನ ಬಿಂಬಿಸ್ತಕ್ಕಂಥ ಚಿತ್ರನ ಇಡೀ ದೇಶದಾದ್ಯಂತ ನಾವು, ಕರ್ನಾಟಕ ಮಾತ್ರ ಅಲ್ಲ. ಅದಕ್ಕೆ ಬಹುಮುಖ್ಯವಾದಂಥ ಕಾರಣ, ನಾವು ಒಬ್ಬೊಬ್ಬರಾಗಿ ಒಂದು ನೈತಿಕ ಮೌಲ್ಯವನ್ನು ಕಟ್ಕೋಬೇಕು, ಒಂದು ಸಮುದಾಯವಾಗಿ ಒಂದು ನೈತಿಕತೆಯನ್ನು ಕಟ್ಕೋಬೇಕು, ಒಂದು ಪಕ್ಷವಾಗಿ ಒಂದು ತಾತ್ವಿಕತೆಯನ್ನು ಕಟ್ಕೋಬೇಕು. ಆ ಕೊರತೆಯಿಂದ ರಾಜಕೀಯ ಬೆಳವಣಿಗೆಗೆ ಇಂಥ ಒಂದು ಘಾತಕವಾದಂಥ ಬೆಳವಣಿಗೆಗಳನ್ನು ನೋಡ್ತೀವಿ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ದೇಶ ಕಾಡ್ತಾ ಇರ್ತಕ್ಕಂಥ ಜ್ವಲವಂತ ಸಮಸ್ಯೆಗಳ ಬಗ್ಗೆ
ತಾತ್ವಿಕವಾಗಿ ಗಟ್ಟಿಯಾಗಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ನೀವಿಲ್ಲಿ ಬಂದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನಂದೊಂದು ಸೆಲ್ಯೂಟ್. ಇಂಥ ಕಾರ್ಯಕ್ರಮಗಳಿನ್ನು ಹೆಚ್ಚು ನಡೆಯಲಿ. ಆ ಮುಖಾಂತರ ಪ್ರತಿಯೊಬ್ಬ ಕಾರ್ಯಕರ್ತನನ್ನು ತಾತ್ವಿಕವಾಗಿ ಬಲಿಷ್ಠಗೊಳಿಸೋದ್ರ ಮುಖಾಂತರನೇ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸ್ಬೋದು, ಸವಾಲುಗಳನ್ನು ಹಿಮ್ಮೆಟ್ಟಿಸ್ಬೋದು ಅಂತ ವಿಶ್ವಾಸ ನನ್ನದು. ಆ ದಿಕ್ಕಿನಲ್ಲಿ ಇವತ್ತು ನನಗೆ ಕೊಟ್ಟಂಥ ವಿಚಾರದ ಬಗ್ಗೆ ಕೆಲವೇ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟ. ಇಷ್ಟೊತ್ತಿಗೆ ನಾನು ಮುಗಿಸಿ ಪ್ರೊಫೆಸರ್ ಡಾಕ್ಟರ್ ಆಶಾದೇವಿ ಮೇಡಮ್ ಶುರು ಮಾಡಬೇಕಾಗಿತ್ತು, ಅದನ್ನು ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೆ. ಅದನ್ನು ಒಟ್ಟಾರೆ ಕಾರ್ಯಕ್ರಮ ಮುಗಿಸೋಣ, ಟೈಮ್ ಸಮಯ 5-10 ನಿಮಿಷ ಹೆಚ್ಚು ಕಮ್ಮಿ. ಬಂಧುಗಳೇ, ಭಾರತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಈ ದೇಶದ ಜನರು ಅನೇಕ ಪ್ರಶ್ನೆಗಳನ್ನು ಎದುರಿಸಬೇಕಾಯಿತು. ಆ ಪ್ರಶ್ನೆಗಳನ್ನು ಈ ದೇಶದ ಜನರು ಚರ್ಚೆ ಮಾಡಿದ್ರು, ಉತ್ತರಗಳನ್ನು ಕಂಡುಕೊಂಡ್ರು. ಆ ಉತ್ತರಗಳೇ ದೇಶದ ರಾಷ್ಟ್ರೀಯ ಚಳವಳಿಯ ಗುರಿಗಳಾದ. ನಾನು ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ, ಕೇವಲ 4 ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಿ. ಒಂದನೇ ಪ್ರಶ್ನೆ ನಮಗೆ ಎದುರಾಗಿದ್ದು ಸ್ವತಂತ್ರ ಚಳವಳಿಯಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ರಾಜಕೀಯ ಅಧಿಕಾರ ಯಾರ ಕೈಗೆ ಹೋಗಬೇಕು? ಮಹಾತ್ಮ ಗಾಂಧಿಯವರನ್ನು ಒಬ್ಬ ಸಾಮ್ರಾಟ್ನನ್ನಾಗಿ ಮಾಡೋಣವಾ, ಜವಾಹರ್ಲಾಲ್ ನೆಹರೂರವರನ್ನು ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವಾ ಅನ್ನೋ ಪ್ರಶ್ನೆ ನಮಗೆ ಎದುರಾಯಿತು. ಈ ದೇಶದ ಜನ ಚರ್ಚೆ ಮಾಡಿದರು, ಅವರೊಂದು ಉತ್ತರವನ್ನು ಕೊಟ್ಟರು. ಆ ಉತ್ತರ ಏನು ಅಂತಂದರೆ, ನಮಗೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ರಾಜ ಮಹಾರಾಜರು ಬೇಡ, ಪಾಳೆಗಾರಿ ಪದ್ಧತಿ ರದ್ದಾಗಬೇಕು, ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಹಸ್ತಾಂತರ ಆಗಬೇಕು ಅಂತ ಪ್ರಜಾಪ್ರಭುತ್ವದ ಬೀಜಗಳನ್ನು ಸ್ವತಂತ್ರ ಹೋರಾಟದಲ್ಲಿ ಈ ದೇಶದ ಜನ ಬೇಕು. ಎರಡನೇ ಪ್ರಶ್ನೆ, ಭಾರತದಲ್ಲಿ 80% ಜನ ಹಿಂದೂಗಳು, ಬೇರೆ ಎಲ್ಲ ಧರ್ಮಗಳು ಉಳಿದ 20%. 80% ಇರ್ತಕ್ಕಂಥ ಹಿಂದೂಗಳ ಪೈಕಿ ಒಂದು ಸ್ಮಾಲ್ ಮಿಲಿಟೆಂಟ್ ಸೆಕ್ಷನ್ ಸ್ವಾತಂತ್ರ್ಯ ಬಂದ ನಂತರ ಭಾರತನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಒಂದು ಧ್ವನಿ ಎತ್ತಿದೆ. ಈ ಪ್ರಶ್ನೆಗೆ ನಮ್ಮ ಹಿರಿಯರು ಉತ್ತರ ಕೊಟ್ಟರು. ಏನು ಅಂತಂದರೆ, ವಿವಿಧ ಧರ್ಮದ ಜನ, ವಿವಿಧ ಜಾತಿಯ ಜನ, ವಿವಿಧ ರೇಸಸ್ಸಿನ ಜನ ಈ ದೇಶದಲ್ಲಿ ನಾವು ಒಟ್ಟಿಗೆ ಬಾಳಿದ್ದೀವಿ, ಈ ದೇಶದಲ್ಲಿ ದೇಶನ ಒಟ್ಟಿಗೆ ಕಟ್ಟಿದ್ದೀವಿ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ನಾವು ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. ಹಾಗಾಗಿ ಸ್ವಾತಂತ್ರ್ಯ ಬಂದ ನಂತರ ನಮಗೆ ಹಿಂದೂ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ ಬೇಡ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು ಅಂತಕ್ಕಂಥ ಉತ್ತರ ಅನ್ಕೊಂಡು. ಮೂರನೇ ಪ್ರಶ್ನೆ ನಮಗೆ ಎದುರಾಗಿದ್ದೇನು ಅಂತಂತಂದರೆ, ಸ್ವಾತಂತ್ರ್ಯ ಬಂದ ನಂತರ ಮೆಜಾರಿಟಿ ಮೇಲೆ ದೇಶ ಕಟ್ಟೋಣವಾ, ಮೆರಿಟ್ ಮೇಲೆ ದೇಶ ಕಟ್ಟೋಣವಾ ಅನ್ನೋ ಪ್ರಶ್ನೆ ಬಂದಾಗ, ಇಲ್ಲ, ಸ್ವಾತಂತ್ರ್ಯ ಹೋರಾಟದ ಗುರಿ ಒಂದು ಸಮಾಜನ ನಿರ್ಮಾಣ ಮಾಡ್ತಕ್ಕಂಥದ್ದು, ಒಂದು ಭಾರತನ ನಿರ್ಮಾಣ ಮಾಡ್ತಕ್ಕಂಥ. ಈ ಭಾರತನ ನಿರ್ಮಾಣ ಮಾಡಬೇಕಾದ್ರೆ ಈ ದೇಶದ ಎಲ್ಲ ಜನವಿಭಾಗದ ಜನ ದೇಶ ಕಟ್ಟುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಆದರೆ ಧರ್ಮ ಅಡ್ಡ ಬರ್ತಾ ಇದೆ, ಜಾತಿ ಅಡ್ಡ ಬರ್ತಾ ಇದೆ, ಯಾವ ರೀತಿ ಇಡೀ ಜನವನ್ನು ನಾವು ತೊಡಗಿಸೋದು? ಆಗ ನಮ್ಮ ಹಿರಿಯರು ಕಂಡುಕೊಂಡಂಥ ಮಾರ್ಗ ಸಾಮಾಜಿಕ ನ್ಯಾಯ. ಆ ಮಾರ್ಗದಲ್ಲಿ ಹೋದರೆ ಮಾತ್ರ ಇಡೀ ದೇಶದ ಜನರನ್ನು ದೇಶ ಕಟ್ಟುವ ಪ್ರಕ್ರಿಯೆಯಲ್ಲಿ. 4ನೇದು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು, ಬಹಳ ಮಹತ್ವವಾದ. ದಿಲ್ಲಿಯಲ್ಲಿ ಒಂದು ಸರ್ಕಾರ ಮಾಡಿ ಇಡೀ ದೇಶನ ನಾವು ಆಡಳಿತನ ನಡೆಸೋಣವ ಅನ್ನೋ ಪ್ರಶ್ನೆ ಬಂದಾಗ ಈ ದೇಶದ ಜನ ಉತ್ತರ ಕೊಟ್ರು. ದಿಲ್ಲಿಯಿಂದ ಹಳ್ಳಿ ಹಳ್ಳಿಯನ್ನು ಆಡಳಿತ ನಡೆಸೋಕ್ಕಾಗೋದಿಲ್ಲ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಭಾಷೆ ಇದೆ, ಭಾಷೆಗೊಂದು ಸಂಸ್ಕೃತಿ ಇದೆ, ಅಲ್ಲೊಂದು ಉಪಸಂಸ್ಕೃತಿ ಇದೆ, ಅಲ್ಲೊಂದು ಆಚಾರ ವಿಚಾರ ಇದೆ, ಅಲ್ಲೇ ತಮ್ಮದೇ ಆದಂಥ ಪ್ರತ್ಯೇಕ ಸಮಸ್ಯೆಗಳಿವೆ, ತಮ್ಮದೇ ಆದಂಥ ಪ್ರತ್ಯೇಕ ಸವಾಲುಗಳಿವೆ. ಹಾಗಾಗಿ ನಮಗೆ ಭಾಷಾವಾರು ಆಡಳಿತ ಬೇಕು. ಭಾಷಾವಾರ ಆಡಳಿತ ಅನ್ನೋ ಪ್ರಶ್ನೆ ಬಂದಾಗ, ಕನ್ನಡ ಮಾತಾಡ್ತಕ್ಕಂಥದ್ದನ್ನು ಒಂದು ರಾಷ್ಟ್ರವನ್ನು ಮಾಡೋಣವ, ತೆಲುಗು ಮಾತಾಡ್ತಕ್ಕಂಥದ್ದನ್ನು ಒಂದು ರಾಷ್ಟ್ರ ಮಾಡೋಣವ, ತಮಿಳ್ ಮಾತಾಡ್ತಕ್ಕಂಥದ್ದು ಒಂದು ರಾಷ್ಟ್ರ ಮಾಡೋಣವ ಅಂತಂದರೆ ಭಾರತ ದೇಶ ನಿರ್ಮಾಣ ಆಗುತ್ತಾ? ಇಲ್ಲ. ಒಂದು ಬಲಿಷ್ಠವಾದಂಥ ಭಾರತವೂ ಬೇಕು, ಭಾಷಾವಾರು ರಾಜ್ಯಗಳು ಬೇಕು ಅಂತ ಒಂದು ಫೆಡರಲ್ ವ್ಯವಸ್ಥೆ ಸೂಕ್ತವಾದದ್ದು ಅಂತ ನಮ್ಮ ಹಿರಿಯರು ಉತ್ತರ ಕೊಟ್ಟರು. ಈ ಫೆಡರಲ್ ವ್ಯವಸ್ಥೆ ಭಾರತದ ಸಂವಿಧಾನದಲ್ಲಿ ಒಂದು ಪವಿತ್ರವಾದಂಥ ಸ್ಥಾನಮಾನವನ್ನು ಗಳಿಸಿದೆ.
ಭಾರತದ ಸಂವಿಧಾನದಲ್ಲಿ ಭಾರತದ ಸರ್ಕಾರದ ರಚನೆಗೂ ಅನುವು ಮಾಡಿಕೊಟ್ಟಿದ್ದೀವಿ, ಭಾಷಾವಾರು ರಾಜ್ಯಗಳಿಗೂ ಅನುವು ಮಾಡಿಕೊಟ್ಟಿದ್ದೀವಿ. ಇವತ್ತು ದೇಶದಲ್ಲಿ 30 ರಾಜ್ಯಗಳು, ಒಂದು ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಸರ್ಕಾರ ಕೆಲಸ ಏನು, ಅವರ ಅಧಿಕಾರ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನು ಯೂನಿಯನ್ ಲಿಸ್ಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರ ಏನು, ಅದರ ಅಧಿಕಾರ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನು ಸ್ಟೇಟ್ ಲಿಸ್ಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಸೇರಿ ಯಾವ ಕ್ಷೇತ್ರಗಳಲ್ಲಿ ಜನಕಲ್ಯಾಣಕ್ಕಾಗಿ ನಾವು ಕೆಲಸ ಮಾಡಬಹುದು ಅಂತಕ್ಕಂಥದ್ದನ್ನು ಕನ್ಕರೆಂಟ್ ಲಿಸ್ಟ್ನಲ್ಲಿ ನಾವು ಇವತ್ತು ನಾವು ನೋಡ್ತೀವಿ. ಈ ರೀತಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಆಡಳಿತಗಳು, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಇದರ ಜೊತೆಗೆ ಸಂವಿಧಾನದಲ್ಲಿ ಅನೇಕ ಅನುಚ್ಛೇದಗಳನ್ನು ಈ ಫೆಡರಲ್ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ, ಗಟ್ಟಿಗೊಳಿಸ್ತಕ್ಕಂಥ ಒಂದು ಅಂಶವನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ಇಡ್ತೀವಿ. ಅದರ ಒಂದು ಭಾಗವಾಗಿ ಆರ್ಟಿಕಲ್ 370 ಅನುಚ್ಛೇದ 370 ಕೂಡ ಅದು ಬಂದಿತ್ತು. ಸ್ನೇಹಿತರೆ, 1947ಕ್ಕಿಂತ ಭಾರತದ ಭೂಪ್ರದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಅದು ಗುಪ್ತರ ಭಾರತ ಆಗಿತ್ತು, ಮೌರ್ಯರ ಭಾರತ ಆಗಿತ್ತು, ಮೊಘಲರ ಭಾರತ ಆಗಿತ್ತು, ಬ್ರಿಟಿಷರ ಭಾರತ ಆಗಿತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಲೂ ಕೂಡ ಈ ದೇಶದಲ್ಲಿ ಸುಮಾರು 600 ಜನ ರಾಜ ಮಹಾರಾಜರು ವಿವಿಧ ಪ್ರದೇಶಗಳನ್ನು ಸ್ವತಂತ್ರವಾಗಿ ಆಳ್ತಾ ಇದ್ರು. ಸ್ವಾತಂತ್ರ್ಯ ಬಂದ ನಂತರ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ, ರಾಜತ್ವವನ್ನು ಒದ್ದುಪಡಿಸಿ, ವಸಾಹತುಶಾಹಿಯನ್ನು ಒದ್ದುಪಡಿಸಿ ಇಡೀ ಈ ರಾಷ್ಟ್ರವನ್ನು ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿ, ಒಂದು ಸಂವಿಧಾನವನ್ನು ನೀಡಿ, ಒಂದು ರಾಷ್ಟ್ರಧ್ವಜವನ್ನು ಕೊಟ್ಟು, ಒಂದು ರಾಷ್ಟ್ರಗೀತೆಯನ್ನು ಕೊಟ್ಟು, ಒಂದು ರಾಷ್ಟ್ರ ಲಂಚನವನ್ನು ಮಾಡಿ ನಿಜವಾದಂಥ ಭಾರತ ಏನಾದರೂ ನಿರ್ಮಾಣ ಆಗಿದ್ದರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಅಂತಕ್ಕಂಥ ಹೆಮ್ಮೆ ನಮಗಲ್ಲೇ. ಈ 600 ಜನರ ಪೈಕಿ ಅನೇಕ ಜನ ರಾಜ ಮಹಾರಾಜರು ಭಾರತದ ಒಕ್ಕೂಟವನ್ನು ಸೇರುವುದಕ್ಕೆ ಪ್ರಾರಂಭದಲ್ಲಿ ಒಪ್ಪಲಿಲ್ಲ. ನಾವು ಕೆಲವರ ಮೇಲೆ ಯುದ್ಧ ಮಾಡಿ ಅವರನ್ನು ಸೇರಿಸ್ಕೋಬೇಕಾಗಿ ಬಂತು, ಕೆಲವರ ಮೇಲೆ ಚಳುವಳಿ ಮಾಡಿ ನಾವು ಸೇರಿಸ್ಕೋಬೇಕಾಯಿತು. ಮೈಸೂರು ಸಂಸ್ಥಾನದ ಮಹಾರಾಜರು ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ 1940ರಲ್ಲಿ ಒಪ್ಪಿಗೆ ನೀಡಲಿಲ್ಲ. ಮೈಸೂರು ಚಲೋ ಅಂತಕ್ಕಂಥ ಹೋರಾಟ ಮೈಸೂರು ಪ್ರದೇಶದಲ್ಲಿ ಪ್ರಾರಂಭ ಆಯಿತು. ನನ್ನ ತಂದೆ ಅದರಲ್ಲಿ ಭಾಗವಹಿಸಿ ರಕ್ತ ಹರಿಸಿದವರು. ಹೀಗೆ ಚಳುವಳಿಗಳ ಮುಖಾಂತರ, ಯುದ್ಧದ ಮುಖಾಂತರ, ಅನೇಕ ರೀತಿಯ ಒಡಂಬಡಿಕೆಗಳ ಮುಖಾಂತರ ಭಾರತದ ಒಕ್ಕೂಟವನ್ನು ನಾವು ರಚಿಸಿದ್ದು. 1947ರಲ್ಲಿ ಜಮ್ಮು ಕಾಶ್ಮೀರ ಪ್ರದೇಶವನ್ನು ಮಹಾರಾಜ ಹರಿಸಿಂಗ್ ಅಂತಕ್ಕಂಥವ್ರು ಆಳ್ತಾ ಇದ್ರು. ಮಹಾರಾಜ ಹರಿಸಿಂಗ್ ಅವರು ಕೂಡ ಭಾರತದ ಒಕ್ಕೂಟಕ್ಕೆ ಸೇರೋದಕ್ಕೆ ಒಪ್ಪಲಿಲ್ಲ. ಮಹಾರಾಜ ಒಂದು ರೀತಿ ಈ ಕಡೆ ಭಾರತ ಒಕ್ಕೂಟಕ್ಕೆ ಸೇರೋಕ್ಕೆ ಒಪ್ಪಲಿಲ್ಲ. ಅಲ್ಲಿನ ಜನ ನಮಗೆ ಪಾಕಿಸ್ತಾನವೂ ಬೇಡ, ಭಾರತವೂ ಬೇಡ, ನಾವೇ ಸ್ವತಂತ್ರವಾದ ರಾಜ್ಯ ಆಗ್ತೀವಿ ಅಂತ ಶೇಖ್ ಅಬ್ದುಲ್ಲಾ ಅವರ ಧ್ವನಿ ಎತ್ತಿದರು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದವರು ತಮ್ಮ ಸೈನ್ಯನ ಸಿವಿಲ್ ಡ್ರೆಸ್ ಹಾಕಿ ಕಳಿಸಿ ಪಾಕಿಸ್ತಾನ ಕಬಳಿಸುವಂಥ ಪ್ರಯತ್ನ ಮಾಡಿದರು. ಇಂಥ ಸಂದರ್ಭದಲ್ಲಿ ಮಹಾರಾಜ ಹರಿಸಿಂಗ್ ಅವರು ಭಾರತದ ಸರ್ಕಾರದ ಜೊತೆ ಬಂದರು, ನಿಮ್ಮ ಸಹಾಯ ಬೇಕು ಅಂತ. ನಮ್ಮ ಸರ್ಕಾರ ಅವರಿಗೆ ಒಂದು ಷರತ್ತಾಗ್ತದೆ, ನೀವು ಭಾರತ ಒಕ್ಕೂಟವನ್ನು ಸೇರುವುದಾದರೆ ನಿಮಗೆ ನಾವು ಸಹಾಯ ಹಸ್ತವನ್ನು ನೀಡ್ತೀವಿ. ಹಾಗಾಗಿ 1947ರಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತಕ್ಕಂಥ ಒಂದು ಒಡಂಬಡಿಕೆಯ ಮುಖಾಂತರ ಕಾಶ್ಮೀರದ ಭಾರತ ಒಂದು ಒಕ್ಕೂಟದ ಒಂದು ಭಾಗ ಆಯಿತು. ಅದೇ ಸಮಯದಲ್ಲಿ ಕಾಶ್ಮೀರ ತನ್ನ ಕೆಲವು ಸವಲತ್ತುಗಳನ್ನು ವಿಶೇಷವಾಗಿ ಅದು ಉಳಿಸ್ಕೊಳ್ತು. ಇದರ ಪರಿಣಾಮವಾಗಿ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 370 ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿತ್ತು. ಇವತ್ತು ಈ 370 ಏನಿದೆ, ಇದು ಒಟ್ಟು ಮಾತ್ರ ಅಲ್ಲ, ಭಾರತ ದೇಶದ ಫೆಡರಲ್ ವ್ಯವಸ್ಥೆ 70 ವರ್ಷಗಳ ಇತಿಹಾಸದಲ್ಲಿ ಹಲವು ಏರುಪೇರುಗಳನ್ನು ನಾವು ಕಂಡಿದ್ದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ದಿ 70 ಇಯರ್ಸ್. ಈ ಅಪ್ಸ್ ಆ್ಯಂಡ್ ಡೌನ್ಸನ್ನು ನಾವು ಅನಲೈಸ್ ಮಾಡ್ತಾ ಹೋದರೆ ಇದಕ್ಕೆ ಪೊಲಿಟಿಕಲ್ ಡೈಮೆನ್ಷನ್ ಇದೆ, ಎಕನಾಮಿಕ್ ಡೈಮೆನ್ಷನ್ ಇದೆ, ಎಕ್ಸ್ಟರ್ನಲ್ ಫೋರ್ಸಸ್ ಇನ್ ಇಂಟರ್ಫಿಯರೆನ್ಸ್ ಅನ್ನೋ ಡೈಮೆನ್ಷನ್ ಇದೆ, ಲೀಗಲ್ ಡೈಮೆನ್ಷನ್ ಇದೆ. ಆ ಮೊದಲು ಮೂರು ಆಯಾಮಗಳನ್ನು, ರಾಜಕೀಯ ಆಯಾಮ, ಆರ್ಥಿಕ ಆಯಾಮ ಮತ್ತು ವಿದೇಶಿ ಶಕ್ತಿಗಳ ಒಂದು ಪ್ರಯತ್ನ ಏನಿದೆ, ಇವರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ.
ಯಾಕೆಂದರೆ ನನಗೆ ಕೊಟ್ಟಿರೋದು ಕೇವಲ ಕಾನೂನಿನ ಆಯಾಮ ಮಾತ್ರ. ಈ ಕಾನೂನು ಆಯಾಮನ ನಾವು ಪ್ರಶ್ನೆ ಮಾಡಿದಾಗ ಇವತ್ತು 1947 ಮಹಾರಾಜ ಹರಿಸಿಂಗ್‌ಗೂ ಭಾರತ ಸರ್ಕಾರಕ್ಕೂ ಆಗಿರ್ತಕ್ಕಂಥ ಒಡಂಬಡಿಕೆಯನ್ನು ಬದಲಾಯಿಸಬೇಕು ಅಂತಂದರೆ ಇಬ್ಬರೂ ಸೇರಿ ಬದಲಾಯಿಸಬೇಕಾ, ಒಬ್ಬರೇ ಬದಲಾಯಿಸ್ಬೋದು? ನಿಮಗೂ ನನಗೂ ಒಂದು ಅಗ್ರಿಮೆಂಟ್ ಆಗುತ್ತಪ್ಪ, ನನ್ನ ಸೈಟನ್ನು ನಿಮಗೆ ಮಾರ್ತೀನಿ ಅಥವಾ ನಿಮ್ಮ ಮನೆಯನ್ನು ನನಗೆ ಮಾರ್ತೀನಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಆ ಅಗ್ರಿಮೆಂಟ್ ಪ್ರಕಾರ ನಾನು ದುಡ್ಡು ಕೊಡೋಕ್ಕಾಗದೇ ಇದ್ದರೆ ಇಬ್ಬರೂ ಸೇರಿ ಅದನ್ನು ಒಪ್ಪಿಗೆ ಮಾಡಿ ಟೈಮ್ ಎಕ್ಸ್ಟೆಂಡ್ ಮಾಡ್ಕೋಬೇಕಲ್ಲ, ನಾನೊಬ್ಬನೇ ಮಾಡ್ಕೊಳ್ಳೋಕ್ಕಾಗತ್ತ? ಭಾರತ ಸರ್ಕಾರ ಈ ರೀತಿ ತನ್ನ ಏಕಪಕ್ಷೀಯ ನಿರ್ಧಾರದಿಂದ ಎರಡೂ ರಾಜ್ಯಗಳ ಮಧ್ಯೆ ಆಗಿರ್ತಕ್ಕಂಥ ಒಂದು ಪವಿತ್ರವಾದಂಥ ಒಡಂಬಡಿಕೆಯನ್ನು ಉಲ್ಲಂಘನೆ ಮಾಡ್ದಂಗೆ ಆಗಿಲ್ವ? ಇದು ಸಂವಿಧಾನ ವಿರೋಧಿ ಅಲ್ವಾ? ಇದನ್ನು ನಾವು ಗಮನಿಸಬೇಕಾಗಿದೆ. ಅನುಚ್ಛೇದ 3 ಆರ್ಟಿಕಲ್ 3 ಭಾರತದ ಸಂವಿಧಾನದಲ್ಲಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಯಾವುದೇ ರಾಜ್ಯದ ಗಡಿಯನ್ನು ಬದಲಾಯಿಸ್ಬೋದು, ಪ್ರದೇಶವನ್ನು ವಿಸ್ತರಿಸ್ಬೋದು, ಪ್ರದೇಶವನ್ನು ಕಡಿಮೆ ಮಾಡ್ಬೋದು, ಒಂದು ರಾಜ್ಯವನ್ನೇ ಇಲ್ಲದಂಗೆ ಮಾಡ್ಬೋದು. ಆದರೆ ಆ ರಾಜ್ಯದ ಶಾಸಕಾಂಗ ಪಕ್ಷದ ಶಾಸಕಾಂಗದವನ್ನು ಅಭಿಪ್ರಾಯವನ್ನು ಪಡೆಯಬೇಕಾಗಿರುವುದು ಕಡ್ಡಾಯ. ಇಟ್ ಈಸ್ ಮ್ಯಾಂಡೇಟರಿ ಟು ಸೀಕ್ ದಿ ಒಪೀನಿಯನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಬಿಫೋರ್ ಎಕ್ಸಸೈಜಿಂಗ್ ದಿ ಪವರ್ ಅಂಡರ್ ಆರ್ಟಿಕಲ್ 3. ಅನುಚ್ಛೇದ 3 ಅಧಿಕಾರವನ್ನು ಚಲಾಯಿಸುವುದಕ್ಕೆ ಮುಂಚೆ ಆ ರಾಜ್ಯದ ಶಾಸಕಾಂಗದ ಅಭಿಪ್ರಾಯವನ್ನು ಪಡೀತಕ್ಕಂಥದ್ದು ಕಡ್ಡಾಯ. ಆ ಅಭಿಪ್ರಾಯನ ಒಪ್ತೀವ ಬಿಡ್ತೀವ ಅದು ಕೇಂದ್ರ ಸರ್ಕಾರದ ವಿವೇಚನೆಗೆ ಬಿಟ್ಟಿತ್ತು. ಒಪ್ಪಲೇಬೇಕು ಅಂತೇನಿಲ್ಲ, ಆದರೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶಾಸಕಾಂಗದ ಅಭಿಪ್ರಾಯವನ್ನು ಪಡೆದಿದೆ, ಆ ರಾಜ್ಯನೇ ಧ್ವಂಸ ಮಾಡಿ 2 ಕೇಂದ್ರ ಪ್ರದೇಶಗಳನ್ನಾಗಿ ಮಾಡಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಸಂವಿಧಾನದ ಉಲ್ಲಂಘನೆ ಮತ್ತು ದೇಶದ್ರೋಹದ ಕೆಲಸ ಅಂತ ನಾನು ಭಾವಿಸ್ತೇನೆ. ಅನುಚ್ಛೇದ 370 ಆರ್ಟಿಕಲ್ 370 ಏನು ಹೇಳಿದ್ದಾರೆ? ಭಾರತದ ಸಂವಿಧಾನದ ಯಾವುದೇ ಇತರೆ ಅನುಚ್ಛೇದವನ್ನು ಕಾಶ್ಮೀರಿ ಪ್ರದೇಶಕ್ಕೆ ನಾವು ಅನ್ವಯಿಸಬಹುದು. ಭಾರತ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಯಾವುದೇ ಕಾನೂನನ್ನು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ನಾವು ವಿಸ್ತರಿಸ್ಬೋದು, ಆದರೆ ಆ ರಾಜ್ಯದ ಶಾಸಕಾಂಗದ ಒಪ್ಪಿಗೆಯನ್ನು ಪಡೆಯಬೇಕು. ಆದರೆ ಈ ಕೇಸ್ನಲ್ಲಿ ಶಾಸಕಾಂಗದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಶಾಸಕಾಂಗದ ಒಂದು ಕನ್ಸೆಂಟನ್ನು ಪಡೆದಿದೆ. ಆರ್ಟಿಕಲ್ 370 ಇನಾಪರೇಟಿವ್, ರದ್ದುಗೊಳಿಸಿಲ್ಲ ಅದನ್ನು, ಇನಾಪರೇಟಿವ್ ನಿಷ್ಕ್ರಿಯಗೊಳಿಸ್ತಕ್ಕಂಥದ್ದು ಕೂಡ ಆ ಸಂವಿಧಾನಕ್ಕೆ ಬಹೆದಂಥ ದ್ರೋಹ. ಅದು ಸರಿಯಾದಂಥ ಕ್ರಮ ಅಲ್ಲ, ಅದು ಸಂವಿಧಾನಕ್ಕೆ ವಿರೋಧವಾದಂಥದ್ದು. ಅನುಚ್ಛೇದ 356 ಆರ್ಟಿಕಲ್ 356 ಇದರಲ್ಲಿ ಏನು ಹೇಳ್ತಾರೆ? ಯಾವುದೇ ಒಂದು ರಾಜ್ಯದಲ್ಲಿ ಕಾನೂನು ಪರಿಪಾಲನೆ ಆಗಿಲ್ಲ, ಸಂವಿಧಾನಾತ್ಮಕವಾಗಿ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ ಅಂತ ರಾಷ್ಟ್ರಪತಿಗಳಿಗೆ ಗಮನಕ್ಕೆ ಬಂದಾಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ಬೋದು. ಆ ರೀತಿ ರಾಷ್ಟ್ರಪತಿ ಆಳ್ವಿಕೆ ಹೇಳಿದಾಗ ಆ ರಾಜ್ಯದ ಕಾರ್ಯಾಂಗದ ಕೆಲಸವನ್ನು ರಾಷ್ಟ್ರಪತಿ ನಿರ್ವಹಿಸ್ತಾರೆ, ಆ ರಾಜ್ಯದ ಶಾಸಕಾಂಗದ ಕೆಲಸವನ್ನು ಪಾರ್ಲಿಮೆಂಟ್ ನಿರ್ವಹಿಸುತ್ತೆ. ಈ ರೀತಿ ರಾಷ್ಟ್ರಪತಿ ಆಳ್ವಿಕೆಯ ಸಂದರ್ಭದಲ್ಲಿ ಶಾಸಕಾಂಗದ ಕರ್ತವ್ಯವನ್ನು ಪಾರ್ಲಿಮೆಂಟ್ ನಿರ್ವಹಿಸಿ 2 ಶಾಸನಗಳನ್ನು ಕಳೆದ ತಿಂಗಳು 5 ನಮ್ಮ ದೇಶದ ರಾಜ್ಯಸಭೆಯ ಮುಂದೆ ಬರುತ್ತೆ. ಈ ರೀತಿ ರಾಜ್ಯಸಭೆಯ ಮುಂದೆ ಜಮ್ಮು ಮತ್ತು ಕಾಶ್ಮೀರ ಶಾಸಕಾಂಗದ ಕೆಲಸವನ್ನು ಈ ದೇಶದ ಪಾರ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಂಥ ಒಂದು ಆಘಾತಕ ವಿಚಾರ ಏನಂತಂದರೆ, 2018 ಡಿಸೆಂಬರ್ ತಿಂಗಳಿನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಡಳಿತನ ಹೇರಿಕೆ ಮಾಡಿದರು. ಆ ಸಂದರ್ಭದಲ್ಲೇ ಅದರ ಜೊತೆ ಇನ್ನೊಂದರೆ ಅನೇಕ ಪತ್ರಿಕೆಗಳು ಕೂಡ ಇದನ್ನು ಬೆಳಕಕ್ಕೆ ತರಲಿಲ್ಲ. ಏನು ಹೇಳಿದ್ದಾರೆ ಆ ನೋಟಿಫಿಕೇಶನ್, ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್, ಯಾವ್ಯಾವ ವಿಚಾರಗಳನ್ನು ರಾಜ್ಯ ಸರ್ಕಾರಕ್ಕೆ ರೆಫರ್ ಮಾಡಿ ಅವರ ಕನ್ಸೆಂಟ್ ಪಡೆಯಬೇಕು, ಯಾವ ವಿಚಾರಗಳಿಗೆ ಅವರ ಅಭಿಪ್ರಾಯನ ಪಡೆಯಬೇಕೋ ಅದನ್ನು ಸಸ್ಪೆಂಡ್ ಮಾಡಿದ್ದಾರೆ.
2018 ಡಿಸೆಂಬರ್ನಲ್ಲಿ ಈ ಕೇಂದ್ರ ಸರ್ಕಾರಕ್ಕೆ ಮುಂದಾಲೋಚನೆ ಇತ್ತು, ಮುಂದೊಂದು ದಿವಸ ನಾವು ಇದನ್ನು ಧ್ವಂಸ ಮಾಡ್ತೀವಿ, ಎರಡು ಕೇಂದ್ರ ಪ್ರದೇಶಗಳನ್ನಾಗಿ ವಿಂಗಡಿಸ್ತೀವಿ ಅಂತಕ್ಕಂಥ ಡಿಸೆಂಬರ್ 2018 ಒಂದು ಪೂರ್ವಾಗ್ರಹ ಯೋಚನೆಯನ್ನು, ಅದನ್ನೇ ನಮ್ಮ ಕಾನೂನಿನ ಪರಿಭಾಷೆಯಲ್ಲಿ ಹೇಳ್ತೆ, ಇಟ್ ಇಸ್ ಎ ಮಾನಿಫೈಡ್ ಇಂಟೆನ್ಷನ್ ಇನ್ ಎಕ್ಸರ್ಸೈಸಿಂಗ್ ದಿ ಪವರ್ ಬೈ ದಿ ಪ್ರೆಸಿಡೆಂಟ್ ಆ್ಯಂಡ್ ದಿ ಪಾರ್ಲಿಮೆಂಟ್. ಹಾಗಾಗಿ ಬಂಧುಗಳೇ, ಈ 356 ಅನುಚ್ಛೇದ ಪ್ರಕಾರ ಅಧಿಕಾರನ ಚಲಾಯಿಸಿದ್ದು ದುರುದ್ದೇಶದ ಪರಿಣಾಮವಾಗಿ ಇದನ್ನು ಚಲಾಯಿಸಿದ್ದಾರೆ ಅಂತ ನಾನು ಅಭಿಪ್ರಾಯಪಡ್ತೀನಿ. ಈ ಅಧಿಕಾರನ ಇದೇ ರೀತಿ ಮುಂದುವರಿಸಿದರೆ ರಾಷ್ಟ್ರಪತಿಗಳಿಗೆ ಪಾರ್ಲಿಮೆಂಟು, ಪಾರ್ಲಿಮೆಂಟ್ ಕೆಳಗಡೆ ಗವರ್ನರ್, ಈ ಮೂರು ಒಂದಾಗಿ ಒಂದು ರಾಜ್ಯದ ಹಿತವನ್ನು ಬದಲಾಯಿಸ್ಬೋದಾ? ಆ ಜನರ ಹಿತಕ್ಕೆ ತದ್ವಿರುದ್ಧವಾಗಿ ನಡ್ಕೋಬೋದಾ? ನಮ್ಮ ಸಂವಿಧಾನದಲ್ಲಿ ಅಂಥದ್ದಕ್ಕೆ ಅವಕಾಶ ಇದೆಯಾ? ಫೆಡರಲ್ ವ್ಯವಸ್ಥೆಗೆ ಇದು ನಿಜವಾಗಿ ಗೌರವ ಕೊಡ್ತಕ್ಕಂಥದ್ದು. ಈ ದೇಶದಲ್ಲಿ ಇಂಥ ಒಂದು ಪರಿಸ್ಥಿತಿ, ನಾವು ಬೇರೆ ಬೇರೆ ರಾಜ್ಯಗಳೇನು ಮಾಡಿದ್ವಿ? ಈಗ ಉದಾಹರಣೆಗೆ ನೋಡಿ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಅಂತಕ್ಕಂಥ ವಿಚಾರ ಬಂದಾಗ 10 ವರ್ಷಗಳ ಹೋರಾಟದ ನಂತರ 9,000 ಬಿಲ್ಲುಗಳು ಆಂಧ್ರಪ್ರದೇಶ ಅಸೆಂಬ್ಲಿನಲ್ಲಿ ಮಂಡಿಸಲಾಯಿತು. ಆಂಧ್ರಪ್ರದೇಶದ ಅಸೆಂಬ್ಲಿಯನ್ನು ಅವರು ಚರ್ಚೆ ಮಾಡಿದರು, ಬಹುಮತದಿಂದ ಡಿವೈಡ್ ಮಾಡೋದಿಲ್ಲ ಅಂತ ಹೇಳಿದರು. ಆದರೆ ಆ ಅಭಿಪ್ರಾಯನ ತಗೊಂಡೇ ಕೇಂದ್ರ ಸರ್ಕಾರ ತೆಲಂಗಾಣ ಮತ್ತು ಆಂಧ್ರನ ಡಿವೈಡ್ ಮಾಡಿತು. ಆದರೆ 356 ಬಳಕೆ ಮಾಡಿ ಈ ರೀತಿ ರಾಜ್ಯದ ಅಭಿಪ್ರಾಯವನ್ನೇ ಪಡೆಯದೆ ಮಾಡಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಬಹದಂಥ ದ್ರೋಹ ಅಂತ ನಾನು ಭಾವಿಸ್ತೇನೆ. ಇದೇ ರೀತಿ ನಾವೇನಾದರೂ ಅನುಚ್ಛೇದ 356 ಬಳಕೆ ಮಾಡೋದಕ್ಕೆ ಬಿಟ್ಟರೆ ನಾಳೆ ದಿವಸ ಕರ್ನಾಟಕ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡಿ, ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಮಾಡಿ ನಮ್ಮ ಗಡಿಯನ್ನು ಬದಲಾಯಿಸ್ಬೋದು, ನಮ್ಮನ್ನು ಯೂನಿಯನ್ ಟೆರಿಟರಿ ಮಾಡ್ಬೋದು, ನಮ್ಮ ರಾಜ್ಯವನ್ನು 10 ಪಾಲು ಮಾಡ್ಬೋದು. ಇದೇ ಪರಿಸ್ಥಿತಿ ಬೇರೆ ರಾಜ್ಯಗಳಿಗೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ? ಇದು ಫೆಡರಲ್ ವ್ಯವಸ್ಥೆಯ ಮೂಲ ಆಶಯನ? ಈ ರೀತಿ ಇದು ದುರುಪಯೋಗ ಆಗತಕ್ಕಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿದೆ. ಆದ್ದರಿಂದ ನಾನು ಈ ಸಂವಿಧಾನನ 356 ಅನುಚ್ಛೇದವನ್ನು ಬಹಳ ದುರುಪಯೋಗ ಆಗಿದೆ ಈ ಪರಿಸ್ಥಿತಿಯಲ್ಲಿ ಅಂತಕ್ಕಂಥ. ಎರಡನೇದು, ಅನುಚ್ಛೇದ 131 ಆರ್ಟಿಕಲ್ 131 ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಸಲು ದಾವ ಹಾಕ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ಹಾಕ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಹಾಕ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದವರು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಅಸಲು ದಾವ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಆಂಧ್ರದವರು ನಮ್ಮ ಮೇಲೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂಗೆ, ಪಾಲಾರ್ ಪೈನರ್ ಬೇಸನ್ಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಸಲು ದಾವಾಗಳಾಕಿದ್ದಾರೆ. ಬೆಂಗಳೂರಿನ ಕಾವೇರಿ ವಾಟರನ್ನು KC ವ್ಯಾಲಿಗೆ ತಿರುಗಿಸಿದ್ದೀವಿ ಅಂತ ತಮಿಳ್ನಾಡಿನವರು ಸುಪ್ರೀಂ ಕೋರ್ಟ್ನಲ್ಲಿ ಅಸಲು ದಾವಾ ಹಾಕಿದ್ದಾರೆ. ಕಾವೇರಿ ಟ್ರಿಬ್ಯುನಲ್ನವರು ಕೊಟ್ಟಂಥ ಅವಾರ್ಡನ್ನು ಕರ್ನಾಟಕ ಅನುಷ್ಠಾನಗೊಳಿಸಲಿಲ್ಲ, ಅದರಿಂದ ನಮಗೆ 2,500 ಕೋಟಿ ನಷ್ಟನ ಕಟ್ಟಿಕೊಡಬೇಕು ಅಂತ ತಮಿಳ್ನಾಡಿನವರು ಸುಪ್ರೀಂ ಕೋರ್ಟ್ನಲ್ಲಿ ಅಸಲು ದಾವಾ ಹಾಕಿದ್ದಾರೆ. ನಮ್ಮ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡಿ, ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇಳಿ, ಗವರ್ನರ್ರವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಈ ಎಲ್ಲ ದಾವಾಗಳನ್ನು ಡಿಕ್ರಿ ಮಾಡಿ ಸ್ವಾಮಿ ಅಂತಂದರೆ ನಮ್ಮ ಗತಿ ಏನು? ಈ ರಾಜ್ಯದ ಜನದ ಹಿತ ಏನು? ನಮ್ಮ ಮುಂದಿನ ದಾರಿ ಏನು? ಇದೇ ಪರಿಸ್ಥಿತಿ ಬೇರೆ ಎಲ್ಲ ರಾಜ್ಯಗಳು ಇವತ್ತು ಚಿಂತನೆ ಮಾಡಬೇಕಾಯಿತು. ಭಾರತದ ಸಂವಿಧಾನದ ಕೆಲವು ತಿದ್ದುಪಡಿಗಳಿಗೆ ರಾಜ್ಯ ಸರ್ಕಾರಗಳ ಅನುಮೋದನೆ ಬೇಕು. ಆ ಅನುಮೋದನೆ ಸಿಕ್ಕಲಿಲ್ಲ ಅಂದರೆ ಆ ತಿದ್ದುಪಡಿ ಅನುಷ್ಠಾನಕ್ಕೆ ಬರೋದಿಲ್ಲ. ಒಂದು ವೇಳೆ ಕೇಂದ್ರ ಸರ್ಕಾರ ಕೆಲವು ತಿದ್ದುಪಡಿಗಳನ್ನು ತಂದು ಕೆಲವು ರಾಜ್ಯ ಸರ್ಕಾರಗಳ ಅನುಮೋದನೆಯನ್ನು ಕೊಡದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ನೆಪ ಒಡ್ಡಿ ರಾಜ್ಯ ಸರ್ಕಾರದ ಅಸೆಂಬ್ಲಿಗಳನ್ನು ಡಿಸಾಲ್ವ್ ಮಾಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿ ಆ ರಾಜ್ಯದ ಒಪ್ಪಿಗೆಯನ್ನು ಪಡೆದು ಆ ಸಂವಿಧಾನವನ್ನು ತಿದ್ದುಪಡಿಯನ್ನು ಅನುಷ್ಠಾನಗೊಳಿಸ್ಬೋದಲ್ಲ. ಈ ಡೇಂಜರು ಇದರ ಹಿಂದೆ ಇದೆ. ಇದರ ಜೊತೆಗೆ ನಾವು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಗಡಿ ಬದಲಾಯಿಸುವುದಾಗಲಿ, ಹೆಸರು ಬದಲಾಯಿಸೋದಾಗಲಿ,
ಅಥವಾ ಯೂನಿಯನ್ ಟೆರಿಟರಿ ಮಾಡುವಂಥದ್ದಾಗಲಿ, ಪ್ರದೇಶವನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗಲಿ, ಇಂಥ ವಿಚಾರಗಳಲ್ಲಿ ನಮ್ಮ ಹೇಳಿಕೆಯನ್ನು ನಮ್ಮ ಅಭಿಪ್ರಾಯವನ್ನು ಕೊಡ್ತಕ್ಕಂಥ ಅವಕಾಶವನ್ನೇ ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಮುಂದುವರೆದರೆ ನಮ್ಮ ಹಿತ ಎಲ್ಲಿ ಕಾಪಾಡುತ್ತೆ? ಹಾಗಾಗಿ ಆರ್ಟಿಕಲ್ 356 ಇನ್ನು ಮುಂದಿನ ದಿನಗಳಲ್ಲಿ ದುರುಪಯೋಗ ಆಗ್ತಕ್ಕಂಥ ಅವಕಾಶಗಳೇ ಹೆಚ್ಚಿವೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕಿಷ್ಟ. ಹಾಗಾಗಿ ಎಲ್ಲ ಬೆಳವಣಿಗೆಯ ಹಿಂದೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳು ಆಗಸ್ಟ್ 5 ಭಾರತದ ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಪಾಸಾಗಿರ್ತಕ್ಕಂಥ 2 ಬಿಲ್ಲುಗಳೇನಿದೆ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ, ಕಾಶ್ಮೀರಿ ಜನರ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ, ಫೆಡರಲ್ ವ್ಯವಸ್ಥೆಯ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಇದು ಕಾಶ್ಮೀರಿ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರವೂ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಂಧುಗಳೇ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ನಾನು ಆರ್ಟಿಕಲ್ 370 ಡಿಆಪರೇಷನಲ್ ಮಾಡುವುದರ ಮುಖಾಂತರ ಇಡೀ ಭಾರತದ ಸಂವಿಧಾನವನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಾವು ಜಾರಿ ಮಾಡಬಹುದು. ಇದು ಸತ್ಯಕ್ಕೆ ಸಿಗದಂಥ ದ್ರೋಹ ಮತ್ತು ಶುದ್ಧ ಸುಳ್ಳು. ಈಗಾಗಲೇ ಭಾರತದ ಸಂವಿಧಾನದ 395 ಆರ್ಟಿಕಲ್ಸ್ ಪೈಕಿ 260 ಆರ್ಟಿಕಲ್ಸು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಅನುಷ್ಠಾನ ಆಗಿವೆ. ಉಳಿದಂಥ ಆರ್ಟಿಕಲ್ಸ್ ಯಾಕೆ ಅನುಷ್ಠಾನ ಆಗಲಿಲ್ಲ ಅಂತ ನಾನು ಹುಡುಕಿದಾಗ ನಾನು ಗೊತ್ತಾಗಿದ್ದು, ಜಮ್ಮು ಮತ್ತು ಕಾಶ್ಮೀರ ಸಂವಿಧಾನದಲ್ಲಿ ಈ ಉಳಿದ ಆರ್ಟಿಕಲ್ನ ನಮ್ಮಲ್ಲಿ ಏನಿದೆ ಅದಕ್ಕೆ ಸಮಾನಾಂತರ ಆರ್ಟಿಕಲ್ಸು ಜಮ್ಮು ಮತ್ತು ಕಾಶ್ಮೀರ ಸಂವಿಧಾನದಲ್ಲಿವೆ. ಹಾಗಾಗಿ ಅದು ಶುದ್ಧ ಸುಳ್ಳು. ಯೂನಿಯನ್ ಲಿಸ್ಟ್ನಲ್ಲಿ 97 ವಿಷಯಗಳು ಪ್ರಸ್ತಾಪ ಆಗಿವೆ ಕೇಂದ್ರ ಸರ್ಕಾರದ ಅಧಿಕಾರಿ ವ್ಯಾಪ್ತಿ. ಅದರಲ್ಲಿ 94 ವಿಷಯಗಳನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅವರು ಅನ್ವಯಿಸಿದ್ದಾರೆ ಈಗಾಗಲೇ. ಇದು ಕೂಡ ನಮ್ಮ ಕಾನೂನು ಮಂತ್ರಿಗಳಿರ್ತಕ್ಕಂಥದ್ದು ಸುಳ್ಳು. ಮೂರನೆಯದಾಗಿ 103 ತಿದ್ದುಪಡಿಗಳನ್ನು ನಾವು ತಂದಿದ್ದೀವಿ ಸಂವಿಧಾನಕ್ಕೆ. ಈ ಎಲ್ಲ ತಿದ್ದುಪಡಿಗಳನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಾವು ಅನ್ವಯಿಸಿದ್ದೀವಿ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಅನೇಕ ಶಾಸನಗಳ ಪೈಕಿ 250 ಶಾಸನಗಳನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ನಾವು ಅನ್ವಯಿಸಿದ್ದೀವಿ. ಹಾಗಾಗಿ ನಾವು ಹೊಸದಾಗಿ ಇದನ್ನು ಅನ್ವಯಿಸ್ತಾ ಇದ್ದೀವಿ ಅಂತಕ್ಕಂಥ ಕಾನೂನು ಮಂತ್ರಿಗಳ ಈ ಹೇಳಿಕೆ ಏನಿದೆ ಇದು ಶುದ್ಧ ಸುಳ್ಳು ಮತ್ತು ಸತ್ಯಕ್ಕೆ ದೂರವಾದಂಥ ಮಾತು. ಅವರು ಇನ್ನೊಂದು ಮಾತು ಹೇಳಿದರು, ನೋಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟನ್ನು ಇವಾಗ ನಾವು ಜಮ್ಮು ಕಾಶ್ಮೀರಲ್ಲಿ ಜಾರಿಗೆ ತರ್ಬೋದು, ಇನ್ಫಾರ್ಮೇಷನ್ ಆ್ಯಕ್ಟನ್ನು ದಾರಿಗೆ ತರ್ಬೋದು, ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ತರ್ಬೋದು, ರಿಸರ್ವೇಷನನ್ನು ನಾವು ತರ್ಬೋದು, ಈ ರೀತಿ ಒಂದು ಪ್ರಸ್ತಾಪ. ಸ್ನೇಹಿತರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 2002 ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಾರಿಯಾಗಿದೆ. ನಮಗಿಂತ ಪರಿಣಾಮಕಾರಿಯಾಗಿದೆ ಅಲ್ಲಿಂದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ನಾವು 2002 ನಾವು ತಂದ್ವಿ, 2005 ನಾವು ಅನುಷ್ಠಾನಗೊಳಿಸಿದ್ವಿ, ಆದರೆ ಜಮ್ಮು ಕಾಶ್ಮೀರ 2004 ಅನುಷ್ಠಾನಗೊಳಿಸಿದ್ವಿ. ಅಲ್ಲಿನ ನಮ್ಮ ಭಾರತ ದೇಶದ ರೈಟ್ ಟು ಎಜುಕೇಷನ್ ಆ್ಯಕ್ಟ್ನಲ್ಲಿ 6 ತರಗತಿಯಿಂದ ಅಂದರೆ 6 ವಯಸ್ಸಿನಿಂದ 1 ತರಗತಿಯಿಂದ 14 ವಯಸ್ಸಿನವರು ಬಿಟ್ವೀನ್ 6 and 14 ಉಚಿತವಾದಂಥ ಶಿಕ್ಷಣವನ್ನು ನಾವು ನೀಡಿದ್ದೀವಿ. ಆದರೆ ಕಾಶ್ಮೀರಿ ಎಜುಕೇಷನ್ ಆ್ಯಕ್ಟ್ನಲ್ಲಿ ಯೂನಿವರ್ಸಿಟಿವರೆಗೂ ಉಚಿತವಾದಂಥ ಎಜುಕೇಷನ್ ಅವರು ಕೊಟ್ಟಿದ್ದಾರೆ. ರಿಸರ್ವೇಷನ್ ಆ್ಯಕ್ಟ್ ಅಪ್ಲೈ ಮಾಡ್ತೀವಿ, ಈಗ ಅನೇಕ ಜನರಲ್ಲಿ ಈ ಗೊಂದಲವನ್ನು ಸೃಷ್ಟಿಸಿದ್ದಾರೆ. ಸ್ನೇಹಿತರೆ, ರಿಸರ್ವೇಷನ್ ಆ್ಯಕ್ಟು ಅಲ್ಲಿ ನಮಗಿಂತ ಮುಂಚಿನಿಂದ ಜಾರಿಯಾಗಿದೆ. 2010 ರಿಸರ್ವೇಷನ್ ಆ್ಯಕ್ಟ್ ತಂದು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಪರಿಶಿಷ್ಟ ಪಂಗಡಕ್ಕೆ, ಪರಿಶಿಷ್ಟ ಜಾತಿಗೆ, ಹಿಂದುಳಿದ ವರ್ಗಗಳಿಗೆ 50% ಮೀಸಲಾತಿಯನ್ನು ಆ ರಾಜ್ಯದಲ್ಲಿ ನೀಡಿದ್ದಾರೆ. ನಮ್ಮ ದೇಶದ ರಾಷ್ಟ್ರಪತಿಗಳು 2010 ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡಿ ಜಮ್ಮು ಕಾಶ್ಮೀರಿನಲ್ಲಿ ಪರಿಶಿಷ್ಟ ಪಂಗಡದಲ್ಲಿ 13 11 ಪರಿಶಿಷ್ಟ ಜಾತಿಗಳಲ್ಲಿ 13 ಅಂತಕ್ಕಂಥ ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ. ಹಾಗಾಗಿ ರಿಸರ್ವೇಷನಲ್ಲಿದೆ, ರೈಟ್ ಟು ಎಜುಕೇಷನ್ ಇದೆ, ರೈಟ್ ಟು ಇನ್ಫಾರ್ಮೇಷನ್ ಇದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇದೆ. ಈ ಎಲ್ಲವನ್ನು ಬಚ್ಚಿಟ್ಟು ಇವನ್ನು ಹೊಸದಾಗಿ ಹೇಳ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ದೇಶದ ಹಿತದೃಷ್ಟಿಯಿಂದ ಯಾರೋ ಒಬ್ಬ ಕಾರ್ಯಕರ್ತ ಹೇಳಿದರೆ ನಾನು ಒಪ್ಕೋಬೋದು, ಸಂಬಂಧಪಟ್ಟದೇ ಇರತಕ್ಕಂಥ ಮಂತ್ರಿ ಹೇಳಿದರೆ ನಾನು ಒಪ್ಕೋಬೋದು, ಆದರೆ ಈ ದೇಶದ ಕಾನೂನು ಮಂತ್ರಿ, ಈ ದೇಶದ ಜನರನ್ನು ದಿಕ್ಸಪ್ಸಕ್ಕಂಥ ಹೇಳ್ತಕ್ಕಂಥ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕಾ ಬೇಡ? ಬಂಧುಗಳೇ, ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ
ಈ ತಿದ್ದುಪಡಿಗಳೇನಿದ್ದೇವೆ ಪಾರ್ಲೆ ರಾಜ್ಯಸಭೆಯಲ್ಲಿ ತಂದಂಥ ತಿದ್ದುಪಡಿಯು ಅದನ್ನು ಪ್ರಶ್ನಿಸಿ ಅನೇಕ ರಿಟ್ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ, ಸ್ಪೆಷಲ್ ಲೀವ್ ಪಿಟಿಷನ್ ಸಲ್ಲಿಸಿದ್ದಾರೆ. ದುರಾದೃಷ್ಟವಶಾತ್ ಒಂದು ಪೋಸ್ಟ್ ಕಾರ್ಡನ್ನು ಈ ದೇಶದ ಸುಪ್ರೀಂ ಕೋರ್ಟು ರಿಟ್ ಪಿಟಿಷನ್ ಅಂತ ಪರಿಗಣಿಸಿ ಪರಿಹಾರವನ್ನು ನೀಡಿದೆ. ಅದು ಈ ದೇಶದ ಇತಿಹಾಸ, ಈ ದೇಶದ ನ್ಯಾಯಾಂಗದ ಇತಿಹಾಸ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೂರಾರು ರಿಟ್ ಪಿಟಿಷನ್ನು ಇಂಥ ಗಂಭೀರವಾದಂಥ ಸಮಸ್ಯೆಗೆ ಪ್ರಶ್ನೆ ಮಾಡಿದಾಗ ಟೆಕ್ನಿಕಲ್ ಅಬ್ಜೆಕ್ಷನ್ ಇಟ್ಟು ನೀವು ಕಾಮ ಇಟ್ಟಿಲ್ಲ, ನೀವು ಟ್ಯಾಗ್ ಹಾಕಿಲ್ಲ, ಸ್ಟ್ಯಾಂಪ್ ಹಚ್ಚಿಲ್ಲ, ಸಿಗ್ನೇಚರ್ ಇಲ್ಲ ಪೇಜ್ ಪೇಜ್ಗೆ ಅಂತೇಳಿ ತಿಂಗಳುಗಟ್ಟಲೆ ನಡ್ತಕ್ಕಂಥದ್ದು ಸರಿನಾ? ಇದು ಈ ದೇಶದ ನ್ಯಾಯಾಂಗಕ್ಕೆ ತರುವಂಥ ಗೌರವದ ಪ್ರಶ್ನೆನಾ ಅಂತಕ್ಕಂಥದ್ದು ನಾನೊಬ್ಬ ನ್ಯಾಯಾಧೀಶನಾಗಿ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೋಬೇಕಾಗಿತ್ತು. ಬಂಧುಗಳೇ, ಮೊನ್ನೆ 2ನೇ ತಾರೀಕು ನಮ್ಗೆ ಹಬ್ಬ ಇತ್ತು, ಗಣೇಶನ ಹಬ್ಬ. 3ನೇ ತಾರೀಕು ಪೇಪರ್ ಬರಲಿಲ್ಲ, ನನಗೆ ಬೆಳಗ್ಗೆ ಕಾಫಿ ಕುಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ದಿನಕ್ಕೆ 4 ಪೇಪರ್ ಓದೋನು ನಾನು. ಪೇಪರೇ ಇಲ್ಲ ಅಂದಾಗ ದಿನಾನೇ ನನಗೆ ಕಕ್ಕಬಿಕೆ ಆಗೋಯ್ತು. ಒಂದು ದಿವಸ ಮುಂಚೆನೇ ಹೇಳಿದ್ರು ಇತ್ತೀವ್ರು ನಾಳೆ ಪೇಪರ್ ಬರೋಲ್ಲ ಅಂತ. ಆದರೂ ಆವತ್ತಿನ ದಿವಸ 3ನೇ ತಾರೀಕು ಬೆಳಗ್ಗೆ ಕಾಫಿ ಕುಡಿಯೋಕ್ಕೂ ಮನಸ್ಸು ಬರಲಿಲ್ಲ, ಯಾಕಂದರೆ ಪೇಪರ್ ಇಲ್ಲ. ಅರೆ 37 ದಿವಸದಿಂದ ಪೇಪರ್ ಇಲ್ಲ, ಕಾಲೇಜ್ ಇಲ್ಲ, ಆಫೀಸ್ ಇಲ್ಲ, ಟ್ರಾಫಿಕ್ ಇಲ್ಲ, ಇಂಟರ್ನೆಟ್ ಇಲ್ಲ, ಮೊಬೈಲ್ ಇಲ್ಲ, ಹೌಸ್ ಅರೆಸ್ಟು, ಅಂಗಡಿ ಮುಕ್ಕಟ್ಟಿಲ್ಲ. ಇದು ನಮ್ಮ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಬರಲೇ ಇಲ್ವಾ? ಬಂದೂ ಕೂಡ ಈ ರೀತಿ ಮೌನ ವಹಿಸೋದು ಸರಿನಾ? ಇದು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಅಂತಕ್ಕಂಥದ್ದು ನನಗೆ ತುಂಬ ಆಘಾತ ಆಗಿರ್ತಕ್ಕಂಥ ವಿಚಾರ. ಅದೃಷ್ಟವಶಾತ್ ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಇದನ್ನೊಂದು ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿದ್ದಾರೆ. 1ನೇ ವಾರ ಇದನ್ನು ವಿಚಾರಣೆ ನಡೆಸಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಎದುರು ಪಾರ್ಟಿಗಳಿಗೆ ನೋಟಿಸ್ ಜಾರಲಿಕ್ಕೆ ಮಾಡಿದ್ದಾರೆ. ಇದೊಂದು ಹೊಸ ಬೆಳವಣಿಗೆ, ಇದು ಸ್ವಾಗತಾರ್ಹ ಅಂತ ಬೆಳಗ್ಗೆ ಅಂತ ನಾನು ಭಾವಿಸ್ತಾನೆ. ನಾನು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡೋದಿಷ್ಟೇ, ನೀವು ಏಕೆ ಗೋಪಾಲನ್ ಕೇಸ್ನಲ್ಲಿ ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ರಿ? ADM ಜಬಲ್ಪುರ್ ಕೇಸ್ನಲ್ಲಿ ನೀವು ತಪ್ಪು ಮಾಡಿ ಆ ನಂತರ 20 ವರ್ಷಗಳ ನಂತರ ನೀವು ಪಶ್ಚಾತ್ತಾಪ ಪಟ್ರಿ? ಈ ಕೇಸ್ನಲ್ಲಿ ಅಂಥ ತಪ್ಪು ಮಾಡದೆ ಆ ಪಶ್ಚಾತ್ತಾಪಕ್ಕ ಅವಕಾಶ ಕೊಡದೆ ಈ ದೇಶದ ಫೆಡರಲ್ ವ್ಯವಸ್ಥೆಯನ್ನು ಎತ್ತಿ ಹಿಡಿಯಲಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ನಾನು ಬಂದೆ. ಬಂಧುಗಳೇ, ಈ ಒಂದು ಪ್ರಕ್ರಿಯೆಯನ್ನು ನಾನು ಕಂಡಾಗ ಈ ದೇಶದಲ್ಲಿ ಇದಕ್ಕೆ ಯಾವ ಪ್ರಮಾಣದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಬೇಕಾಗುತ್ತೋ ಅದು ಆಗ್ತಾ ಇಲ್ಲ. ನೀವೊಂದು ಸಣ್ಣ ಪ್ರಮಾಣದ ಇವತ್ತು ಪ್ರಯತ್ನ ಮಾಡಿದ್ದೀರ, ಸಂತೋಷ. ಆದರೆ ಇಡೀ ದೇಶಕ್ಕೆ ಇದು ಹಬ್ಬ ಬೇಕಾಗಿದೆ. ಮಾಗದೇ ಇದ್ದರೆ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ನಾವು ಗಳಿಸಿರ್ತಕ್ಕಂಥದ್ದನ್ನು ಕಳ್ಕೊಂಡು ಗುಲಾಮರಂತೆ ಬಾಳುವಂಥ ಒಂದು ಪರಿಸ್ಥಿತಿ. ಹಾಗಾಗಿ ಕೊನೆಯದಲ್ಲಿ ಇಂತಹದ್ದೇ ಒಂದು ಪರಿಸ್ಥಿತಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನ್ನಲ್ಲಿ ನಡೆದಾಗ ಅವಲೊಬ್ಬ ಸಣ್ಣ ಸ್ಕೂಲ್ ಟೀಚರ್ ಒಂದು ಕವನ ಬರೀತಾರೆ. ಆ ಕವನ ಅನ್ನೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಆವಾಗ ಜರ್ಮನ್ನಲ್ಲಿ ನಾಜಿ ಪಡೆಗಳು, ಹಿಟ್ಲರ್ನ ನೇತೃತ್ವದಲ್ಲಿ ನಾಜಿ ಪಡೆಗಳು ಅವರ ವಿರೋಧಿಗಳನ್ನು, ಅವರನ್ನು ಟೀಕೆ ಮಾಡೋರನ್ನು, ಅವರ ವಿರುದ್ಧ ಧ್ವನಿ ಎತ್ತವರನ್ನು ಒಬ್ಬೊಬ್ಬರನ್ನು ಹುಡುಕಿ ಧ್ವಂಸ ಮಾಡ್ತಾ ಬರ್ತಾರೆ. ಇಡೀ ಜನ ಏನು ಬಾಯಿ ಬಿಟ್ಟದಂಗೆ ಅದನ್ನು ನೋಡ್ಕೊಂಡು ಕೂತಿರ್ತಾರೆ. ಆಗ ಒಬ್ಬ ಸಣ್ಣ ಟೀಚರ್ ಒಂದು ಕವನ ಬರೀತಾರೆ. ಆ ಕವನದಲ್ಲ ರೀ ಇದು 4 ಸಾಲು ನಿಮ್ಗೆ ಹೇಳಿ ನನ್ನ ಮಾತನ್ನು. ಅವರು ಬಂದರು, ಯಾರು? ನಾಜಿಗಳು. ಅವರು ಬಂದರು, ಅವರು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ. ಅವರು ಮತ್ತೆ ಬಂದರು, ಅವರು ಕ್ಯಾಥಲಿಕ್ಸನ್ನು ಹುಡುಕಿಕೊಂಡ್ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕ್ಯಾಥಲಿಕ್ನಾಗಿರಲಿಲ್ಲ. ಅವರು ಮತ್ತೆ ಬಂದರು, ಅವರು ಕಮ್ಯುನಿಸ್ಟನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟ್ನಾಗಿರಲಿಲ್ಲ. ಅವರು ಕೊನೆಗೆ ಬಂದರು, ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು. ಆಗ ನನಗಾಗಿ ಬಾಯಿ ಬಿಡುವವರು ಯಾರೂ ಇರಲಿಲ್ಲ. ನಮಸ್ಕಾರ.